ಇಲ್ಲಿ ನೀರೆಲ್ಲ ನೆನ್ನೆ ರಾತ್ರಿನೇ ಹೇಳ್ದೆ ಕಾಲ್ಗೇನೋ ತಾಕ್ತು ಅಂತ. ಈಗ ನೀವು ತಿರ್ಗಾನಾಗ್ತೀರ. ಅಲ್ಲಲ್ಲ, ಏನ್ರಿ ಇದು, ಖರ್ಚಿ ಸುತ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀರಾ? ಹೇಳಿದ್ರೆ ನಾವು ಸೋಪ್ ತಗೊಂಡ್ ಬರ್ತಿದ್ವಲ್ರಿ. ಯುಗಳ ಸ್ನಾನ. ನಾನ್ ಸ್ನಾನ ಮಾಡಿ ನಾಗಿ ಮನೆಯಲ್ಲಿ 6 ನೀರ್ ದೋಸೆ ತಿನ್ಕೊಂಡ್ ಬಂದಿದ್ದೀನಿ. ನಾನ್ ವೆಜ್ ಕೊಟ್ಲು ತಿನ್ಲಿಲ್ಲ. ಚಟ್ನಿ ಹಚ್ಕೊಂಡ್ ತಿಂದ್ರ? ಮತ್ತೆ ನಮ್ಗೆ ಖಾಲಿ. ಆ ಚೇಪಕ್ಕೇನಾದ್ರೂ ಕೊಡಿ, ಹೊಟ್ಟೆಲಿ ಹೆಬ್ಬಾ ಬಿಟ್ಟಂಗಾಗಿದೆ. ಥ್ಯಾಂಕ್ಸ್. ನಿಮ್ ಸಾವಾಸ ಮಾಡಿ ನದಿಲಿ ಭಿಕ್ಷೆ ಬಿಡಂಗಾಯ್ತು ಜೀವನ. ಹೊಸ ಕೆಲ್ಸ ಏನಪ್ಪ ವಾಲಗದವ್ರು? ಒಂಥರ ಹಂಗೆ ಅನ್ಕೊಳ್ಳಿ ಸರ್. ಹಿಂದ್ ಬಿಗಿ ಹಿಡಿದು ವಾಲ್ಗ, ನಾವು ಮುಂದೆ ಹೊತ್ತು ಊದು. 50 ರೂಪಾಯಿ ಕೊಡ್ತೀನಿ. ಈಗಲೇ ಊದ್ಬಿಡ್ಲ ಸರ್, ಒಳ್ಳೆ ಮೂಡಲ್ ಇದೀನಿ. ಏ ಈಗ ಬೇಡ, ನನ್ನ ಹೆಂಡತಿ ನಾವು ಹೊತ್ಕೊಂಡು ಓಡು ಹೊತ್ನಾಗ ಓದು. ಹೆಂಡತಿನ ಸರ್ ಹೊತ್ಕೊಂಡು ಹೋಗ್ತೀರಾ? ಅವ್ರೇನಾದ್ರೂ ತೀರ್ಕೊಂಡ್ಬಿಟ್ರ? ಯಾಕ ಹೆಂಗ ಕಾಣ್ತತ್ ಮೈಗೆ? ಮಗ್ಗಲ್ದಾಗ ದೇವ್ ನಿಂತಂಗ್ ನಿಂತೀನಿ, ಕಣ್ಣಾಗ ಏನ್ ಬೆಣ್ಣಿ ಇಟ್ಕೊಂಡಿಯೇನ? ಸಾರಿ ಸರ್, ಸಾರಿ ಅಮ್ಮ, ನನಗೆ ಇಲ್ಲೇನ್ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಹೆಂಡತಿನ ಹೊತ್ಕೊಂಡು ಓಡಿ ಗೆದ್ರ 1/2 ಕಿಲೋ ಬಂಗಾರ 50,000 ರೂಪಾಯಿ ಕೊಡ್ತಾರ. ನಿನ್ ಎಣ್ಣಿ ಅದನ್ನ ಬಿಡಿಸೋದ್ರ ಸಲುವಾಗಿ ನಾ ಹರಕೆ ಒತ್ತೀನಿ, ಅದನ್ನು ಹೇಳಿ ಸಾಯ್ ಅವ್ರ ಮುಂದೆ. ಅದು ಸೀಕ್ರೆಟ್ ನೋಡಪ್ಪ, ಏನಾರ ಮಾಡಿ ಗೆಲ್ಲಾಕಬೇಕು. ಹುಟ್ಟ ಬಡವರು, ನೀ ಟೈಮ್ ನೋಡಿ ವಾಲ್ಗ ಊದು. ಯಾಕ ಹೆಂಡ್ರು ಹೊರಗ್ ತಾಕತ್ ಬರ್ತೈತಿ. 100 ರೂಪಾಯಿ ಕೊಡ್ತೀನಿ, ಜಾಸ್ತಿ ಕೊಡಕ್ ಆಗದಲ್ಲ. ಕೊಡಿ ತಗೋತಾರೆ. ಸರಿ ಡೀಲ್, ಆಮೇಲೆ ಮಾತಾಡ್ತೀನಿ. ಮೈಂಡು ಶಿಫ್ಟ್ ಆಗ್ಬಿಟ್ಟಿದೆ ಸರ್. ಏನಂದವ ಈಗಿನ ಕಾಲ ಹುಡುಗರು ಬಾಯಿಲೆ ಮಾತಾಡಿದ್ಬಿಟ್ಟು ಬಾರದು ಸಾತ್ಬಿಡ. ಅವು ಮಾತಾಡಿದ ಅವಕ ತಿಳಿಯಂಗಲ್ಲ, ನಮಗೆಲ್ಲಿ ತಿಳಿಬೇಕು. ಬಾ.